ಸವಿಕನ್ನಡ ಒಂದನೆಯ ತರಗತಿ ಪಾಠ ಹನ್ನೊಂದು ಪಾಠ ಪೂರ್ವ ಚಟುವಟಿಕೆಗಳು ಅ ಈ ದಿನಾಂಕಗಳ ವಿಶೇಷವನ್ನು ಓದಿ ತಿಳಿಸಿ. ಜನವರಿ ಹನ್ನೆರಡು ಸ್ವಾಮಿ ವಿವೇಕಾನಂದರ ಜನ್ಮದಿನ. ಜನವರಿ ಇಪ್ಪತ್ತಾರು ಭಾರತದ ಗಣರಾಜ್ಯೋತ್ಸವ. ಏಪ್ರಿಲ್ ಹದಿನಾಲ್ಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಜನ್ಮದಿನ. ಆಗಸ್ಟ್ ಹದಿನೈದು ಭಾರತದ ಸ್ವತಂತ್ರೋತ್ಸವ. ಸೆಪ್ಟೆಂಬರ್ ಐದು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ರ ಜನ್ಮದಿನ, ಅಂದರೆ ಶಿಕ್ಷಕರ ದಿನಾಚರಣೆ ಸೆಪ್ಟೆಂಬರ್ ಐದರಂದು. ಅಕ್ಟೋಬರ್ ಎರಡರಂದು ಮಹಾತ್ಮ ಗಾಂಧಿ ಜನ್ಮದಿನ, ಗಾಂಧಿ ಜಯಂತಿ ಅಂತ ಹೇಳಿ ನಾವು ಕರಿತೀವಲ್ಲ ಅಕ್ಟೋಬರ್ ಎರಡು. ನವೆಂಬರ್ ಒಂದರಂದು ಕನ್ನಡ ರಾಜ್ಯೋತ್ಸವ, ನವೆಂಬರ್ ಒಂದಕ್ಕೆ ಕನ್ನಡ ರಾಜ್ಯೋತ್ಸವ. ನವೆಂಬರ್ ಹದಿನಾಲ್ಕು ಜವಾಹರ್ಲಾಲ್ ನೆಹರು ಜನ್ಮದಿನ, ಅಂದರೆ ಮಕ್ಕಳ ದಿನಾಚರಣೆ. ಡಿಸೆಂಬರ್ ಇಪ್ಪತ್ತೈದಕ್ಕೆ ಯೇಸುಕ್ರಿಸ್ತರ ಜನ್ಮದಿನ, ಕ್ರಿಸ್ಮಸ್ ದಿನ. ಪಾಠ ಹನ್ನೊಂದು ನೆಹರು ಜನ್ಮದಿನ. ಅದು ಒಂದು ಸರಕಾರಿ ಶಾಲೆ, ಆ ದಿನ ನೆಹರು ಅವರ ಜನ್ಮದಿನದ ಆಚರಣೆ. ಶಾಲೆಯ ತುಂಬ ಆ ದಿನ ಸಡಗರವೋ ಸಡಗರ. ರಹೀಮನು ಹೂವು ತಂದನು, ರಾಜನು ಮಾಲೆ ಮಾಡಿದನು, ನೆಹರು ಅವರ ಪಟವು ಹೂಮಾಲೆಯಿಂದ ಕಂಗೊಳಿಸಿತು. ಶಾಂತಾರಾಮನು ದೇವರ ನಾಮ ಹಾಡಿದನು, ನಾರಾಯಣ ಗುರುಗಳು ದೀಪ ಬೆಳಗಿದರು. ರೂಪ, ದೀಪ, ಫಾತಿಮಾ, ನಿಸಾರ್ ಹಾಗೂ ಸೀತಾ ಆ ದಿನದ ಆಚರಣೆ ಕುರಿತು ಭಾಷಣ ಮಾಡಿದರು. ಸಹನ ಕತೆ ಹೇಳಿದಳು. ರಜನಿ ತಾನೇ ಬರೆದ ಕವಿತೆ ಓದಿದಳು. ಗುರುಗಳಾದ ನಾರಾಯಣ ಅವರು, ನೆಹರು ಅವರು ಭಾರತದ ಕೀರ್ತಿ ಪುರುಷರು, ಬಡವರ ಬಂಧು, ದೇಶದ ಬೆಳವಣಿಗೆಯ ನೇತಾರರು, ಪುಟಾಣಿಗಳ ಮಮತೆಯ ಚಾಚ. ಅವರಿಗೆ ಗುಲಾಬಿ ಹೂವು ಎಂದರೆ ತುಂಬ ಸೊಗಸು ಎಂದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಗುಣಗಾನ ಮಾಡಿದರು. ಪೀಟರ್ ವಂದಿಸಿದನು. ಮಾನಸ ಸಿಹಿ ತಿಂಡಿ ಹಂಚಿದಳು. ಹೀಗೆ ನೆಹರು ಜನ್ಮದಿನದ ಆಚರಣೆ ಬಲು ಸೊಗಸಾಗಿ ನಡೆಯಿತು. ಭಾಗವಹಿಸಿದವರು ಸಂತಸದಿಂದ ಅವರವರ ಮನೆಗೆ ಮರಳಿದರು. ಓದಿದ ಪದಗಳು: ಸರಕಾರಿ, ಜನುಮ, ಆಚರಣೆ, ಸಡಗರ, ಹೂವು, ಮಾಲೆ, ಪಟ, ತಿಂಡಿ, ಭಾಷಣ, ಗುರುಗಳು, ಭಾರತ, ಪುರುಷ, ಬಡವ, ಬಂಧು, ದೇಶ, ಬೆಳವಣಿಗೆ, ನೇತಾರ, ಪುಟಾಣಿ, ಮಮತೆ, ಸೊಗಸು, ಗುಣಗಾನ, ಹಾಡು, ಕತೆ, ಕವಿತೆ, ಓದು, ಸಮಾರಂಭ, ಬಲು, ಭಾಗವಹಿಸು, ಹಂಚು, ಮರಳು. ಅ ವಾಕ್ಯಗಳನ್ನು ಗುಂಡಾಗಿ ನಕಲು ಮಾಡಿರಿ. ಮೊದಲನೆಯ ವಾಕ್ಯ: ಅದು ಒಂದು ಸರಕಾರಿ ಶಾಲೆ. ಸ್ನೇಹಿತರೆ, ಇದನ್ನು ಎರಡೆರಡು ಸರಿ ಬರಿಬೇಕು. ಇದು ನಾಲ್ಕು ಲೈನ್ ಕೊಟ್ಟಿದ್ದಾರೆ, ಎರಡು ಸರಿ ಇದನ್ನು ಗುಂಡಾಗಿ ಬರಿಬೇಕು. ಎರಡನೇ ವಾಕ್ಯ: ರಹೀಮನು
ಹೂವು ತಂದನು. ಮೂರನೆಯ ವಾಕ್ಯ, ಸಹನ ಕಥೆ ಹೇಳಿದಳು. ನಾಲ್ಕನೆಯ ವಾಕ್ಯ, ಮಾನಸ ಸಿಹಿ ಹಂಚಿದಳು. ಆ ಕೆಳಗಿರುವ ಪ್ರಶ್ನೆಗಳನ್ನು ಓದಿ ವಿದ್ಯಾರ್ಥಿಗಳಿಂದ ಓದಿಸಿ. ಉತ್ತರ ಕೇಳಿ ತಿಳಿಯಿರಿ ಮತ್ತು ಉತ್ತರ ಬರೆಯಿಸಿ. ಮೊದಲನೆಯ ಪ್ರಶ್ನೆ, ಶಾಲೆಯಲ್ಲಿ ಯಾರ ಜನ್ಮದಿನದ ಆಚರಣೆ ನಡೆಯಿತು? ಉತ್ತರ, ಶಾಲೆಯಲ್ಲಿ ನೆಹರು ಅಂದರೆ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನದ ಆಚರಣೆ ನಡೆಯಿತು. ಎರಡನೆಯ ಪ್ರಶ್ನೆ, ರಾಜನು ಏನು ಮಾಡಿದನು? ಉತ್ತರ, ಇದಕ್ಕೆ ರಾಜನು ಹೂವಿನ ಮಾಲೆಯನ್ನು ಮಾಡಿದನು. ಮೂರನೆಯ ಪ್ರಶ್ನೆ, ನಾರಾಯಣ ಗುರುಗಳು ಏನನ್ನು ಬೆಳಗಿದರು? ನಾರಾಯಣ ಗುರುಗಳು ಏನನ್ನು ಬೆಳಗಿದರು? ಪ್ರಶ್ನೆ, ಉತ್ತರ, ನಾರಾಯಣ ಗುರುಗಳು ದೀಪವನ್ನು ಬೆಳಗಿದರು. ಪೀಟರ್ ಏನು ಮಾಡಿದನು? ಪೀಟರ್ ವಂದಿಸಿದನು. ಸಿಹಿ ತಿಂಡಿ ಯಾರು ಹಂಚಿದರು? ಸಿಹಿ ತಿಂಡಿ ಮಾನಸ ಹಂಚಿದಳು. ಈ ಬಿಟ್ಟಿರುವ ಪದಗಳನ್ನು ಗುರುತಿಸಲು ತಿಳಿಸಿ ಖಾಲಿ ಜಾಗದಲ್ಲಿ ಬರೆಯಿಸಿ. ಅದು ಒಂದು ಡ್ಯಾಶ್ ಶಾಲೆ, ಅದು ಒಂದು ಸರಕಾರಿ ಶಾಲೆ. ಉತ್ತರ, ಸರಕಾರಿ. ಎರಡನೆಯದು, ಶಾಲೆಯ ತುಂಬ ಆ ದಿನ ಡ್ಯಾಶ್ ಸಡಗರ. ಶಾಲೆಯ ತುಂಬ ಆ ದಿನ ಸಡಗರವೋ ಸಡಗರ. ಉತ್ತರ, ಸಡಗರವೋ. ಮೂರನೆಯದು, ನೆಹರು ಅವರು ಭಾರತದ ಡ್ಯಾಶ್ ಪುರುಷರು. ನೆಹರು ಅವರು ಭಾರತದ ಕೀರ್ತಿ ಪುರುಷರು. ಕೀರ್ತಿ ಅನ್ನೋದು ಉತ್ತರ. ಪುಟಾಣಿಗಳ ಮಮತೆಯ ಡ್ಯಾಶ್, ಪುಟಾಣಿಗಳ ಮಮತೆಯ ಚಾಚ. ಉತ್ತರ, ಚಾಚ. ಮಾನಸ ಡ್ಯಾಶ್ ಹಂಚಿದಳು. ಮಾನಸ ಸಿಹಿ ತಿಂಡಿಯನ್ನು ಹಂಚಿದಳು. ಉತ್ತರ, ಸಿಹಿ ತಿಂಡಿ.